ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಬ್ಬೊಬ್ಬರ ಹೆಸರು ಹೇಳಿ ಹೋಗ್ತೀನಿ ಅವರ ವ್ಯಕ್ತಿತ್ವ ಅವರ ರಿಯಲ್ ವ್ಯಕ್ತಿತ್ವ ರೀಲ್ ವ್ಯಕ್ತಿತ್ವ ಬಗ್ಗೆ ನೀವು ಹೇಳಬೇಕು ಡ್ರೋನ್ ಪ್ರತಾಪ್ ನನಗೆ ಅಲ್ಲಿ ನೋಡಿದ ವ್ಯಕ್ತಿತ್ವ ಗೊತ್ತು ರೀಲು ರಿಯಲ್ಲು ನನಗೆ ಗೊತ್ತಿಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ವ್ಯಕ್ತಿತ್ವ ಅಂದರೆ ಸ್ವಲ್ಪ ಮೂಡಿ ಅನ್ನಿಸ್ತಾರೆ ಬಟ್ ಈಗೀಗ ತುಂಬಾ ಆ್ಯಕ್ಟಿವ್ ಆಗಿ ಮಿಂಗಲ್ ಅವರ ಅಪ್ಪ ಅಮ್ಮ ಬಂದ ಮೇಲಂತೂ ಖುಷಿ ಖುಷಿಯಾಗಿ ನಾರ್ಮಲ್ ಲೈಫಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಅವರು ಇನಿಷಿಯಲಿ ಹೌದು ಸ್ವಲ್ಪ ಮೂಡಿ ಇದ್ದರು ಪ್ರತಾಪ್ ಸಾರಿ ಇವರು ಸಂತೋಷ್ ತುಕಾಲಿ ಸಂತೋಷ್ ತುಕಾಲಿ ಅವರು ಡಬಲ್ ಡಬಲೇನೆ ಮುಂದೆ ಮುಂದೆ ಮಾತಾಡ್ತಿರ್ತಾರೆ ಮತ್ತು ಹಿಂದೆ ಮಾತಾಡ್ತಾರಂತೆ ನಾನು ಅಷ್ಟು ಎಪಿಸೋಡ್ಸ್ ನೋಡಕ್ಕೆ ಹೋಗಲಿಲ್ಲ ಬಿಕಾಸ್ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಹೌದು ತುಂಬ ಕಾಮಿಡಿ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಒಂದು ಕಡೆ ರೇಗಾಡ್ಬಿಟ್ಟು ಕೂಗಾಡ್ಬಿಟ್ಟು ಇಲ್ಲ ನಾನು ತಮಾಷೆಗೆ ಮಾಡಿದ್ದು ಅಂತ ಹೇಳಿಬಿಡ್ತಾರೆ ಸೊ ಜಾರ್ಕೊಂಬಿಡ್ತಾರೆ ಹಾಗೇ ಕಾಮಿಡಿಗೆ ಹೇಳಿದ್ದು ನಾನು ರಿಯಲ್ ನಿಜವಾಗ್ಲೂ ಅಲ್ಲ ಅಂತ ಸೊ ಸಂವೇರ್ ಐ ಫೆಲ್ಟ್ ಆ ಥರ ಆ ಕಡೆ ಈ ಕಡೆ ಗೇಮ್ ಮಾಡಿಬಿಡ್ತಾರೆ ಅಂತ ವರ್ತೂರ್ ಸಂತೋಷ್ ಪಾಪ ಇನ್ನೋಸೆಂಟ್ ಆ್ಯಕ್ಚುಲಿ ಇರೋ ಹಾಗೆ ಇದ್ದಾರೆ ಅವರು ಇರೋದು ಹಾಗೇ ನನಗೆ ಬೇಡಪ್ಪ ನಾನು ಹಿಂಗೆ ಇರ್ತೀನಿ ನನಗೆ ಬೇಡಪ್ಪ ನಾನು ಹಿಂಗೆ ಇರ್ತೀನಿ ನಾನು ಯಾವ ತಂಟೆಗೂ ಹೋಗೋಲ್ಲ ಅಂತ ಸೊ ಹೀ ಇಸ್ ರಿಯಲ್ ಇನ್ನೋಸೆಂಟ್ ಕಾರ್ತಿಕ್ ಕಾರ್ತಿಕ್ ಇಸ್ ಅ ಪ್ಲೇಯರ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆ ಬಿಗ್ ಬಾಸ್ ಅಲ್ಲಿ ಆಮೇಲೆ ಜೆನ್ಯೂನ್ ಆಗಿದ್ದಾರೆ ಅವ್ರು ಹಾಗೆ ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ವ್ಯಕ್ತಿತ್ವ ಬಿಗ್ ಬಾಸ್ ಅನ್ನೋದು ಒಂದು ನಮ್ಮ ವ್ಯಕ್ತಿತ್ವನೇ ಸೊ ಫಸ್ಟ್ ಡೇಯಿಂದ ಕೂಡ ಅವ್ರಿಗೆ ಸಿಟ್ಟು ಬಂತು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇಲ್ಲ ನಗು ಖುಷಿ ಏನೇ ಇದ್ರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಹಾಗೆ ಆಡ್ತಾ ಬಂದಿದ್ದಾರೆ ಸೊ ಇಟ್ ಇಸ್ ಜೆನ್ಯೂನ್ ವಿನಯ್ ವಿನಯ್ ಇಸ್ ಲಿಟ್ಲ್ ಅಗ್ರೆಸ್ಸಿವ್ ಎಲ್ರಿಗೂ ಗೊತ್ತಿರೋ ಹಾಗೆ ಬಟ್ ಅಗ್ರೆಸಿವ್ ಆದರೂ ಕೂಡ ಅದರ್ ಸೈಡ್ ಏನು ವಿನ ಇದ್ದಾರೆ ಈಸ್ ವೆರಿ ನೈಸ್ ಇಸ್ ವೆರಿ ಸ್ವೀಟ್ ವೆರಿ ಫ್ರೆಂಡ್ಲಿ ಸೊ ಎರಡೂ ಇದೆ ಅವರಲ್ಲಿ ಅಗ್ರೆಸಿವ್ ಇದ್ದಾರೆ ನಮ್ರತ ನಮ್ರತಾ ಇಸ್ ಲೈಕ್ ಡಾಲ್ ಥರ ರೆಡಿ ಆಗ್ತಿರ್ತಾರೆ ಯಾವಾಗ್ಲೂ ವೆಲ್ ಡ್ರೆಸ್ಡ್ ಆ್ಯಂಡ್ ಆಲ್ ದ್ಯಾಟ್ ಬಟ್ ಸಮ್ ಸಮ್ವೇರ್ ಐ ಫೆಲ್ಟ್ ಇಂಡಿವಿಜುವಲ್ ಆಗಿ ಇನ್ನೂ ಸ್ವಲ್ಪ ಆಡ್ಬೋದಿತ್ತೇನೋ ಇನ್ಸ್ಟೆಡ್ ಆಫ್ ಸಿ ಇಲ್ಲಿಂದ ನನಗೆ ಅಲ್ಲಿ ನೋಡ್ತಿರ್ಬೇಕಾದ್ರೆ ಅವತ್ತು ಅನಿಸಿದ್ದಿಲ್ಲ ಹಾಗೆ ಗುಂಪಲ್ಲಿ ಆಡ್ತಿದ್ದಾರೆ ಅನ್ನೋ ಹಾಗೆ ಬಟ್ ಸಂವೇರ್ ಇನ್ನೂ ಸ್ವಲ್ಪ ಅವರಿಗೆ ಕೆಪಾಸಿಟಿ ಇತ್ತು ಇಂಡಿವಿಜುವಲ್ ಆಗಿ ಅಂತಲೇ ಅನಿಸುತ್ತೆ ತನಿಷಾ ಸೌಂಡ್ ತುಂಬ ಜೋರು ಮಾತಾಡೋದು ಖುಷಿಯಾದರೂ ಖುಷಿಯಾದರು ಏನೇ ಆದರೂ ಜ ಸೌಂಡಾಗಿ ಮಾತಾಡ್ತಾರೆ ಬಟ್ ಇಶ್ ಇಸ್ ದ ನೈಸ್ ಒಳ್ಳೆಯ ಹುಡುಗಿ ಸಂಗೀತ ಫೈಟರ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರಿಗೆ ರಿಯಲ್ ಆಗಿ ಫೈಟ್ ಮಾಡ್ತಿರ್ತಾರೆ ಏನೇ ಡೌನ್ ಆದರೂ ಮತ್ತೆ ಶಿಲ್ ಕಮ್ ಬ್ಯಾಕ್ ಶಿಲ್ ಕಮ್ ಬ್ಯಾಕ್ ಎಷ್ಟೇ ಕಷ್ಟ ಮೆಂಟಲಿ ಫಿಸಿಕಲಿ ಏನೇ ಡೌನ್ ಆದರೂ ಮತ್ತೆ ಶಿಲ್ ಟ್ರೈ ಟು ಕಮ್ ಬ್ಯಾಕ್ ಅಲ್ಲ ಸೊ ಶಿಸ್ ಫೈಟರ್ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಬಟ್ ಅವ್ರ ಬಗ್ಗೆ ಹೇಳೋದು ಮೈಕಲ್ ಎಸ್ ಅ ಸ್ಪೋರ್ಟ್ಸ್ ಪರ್ಸನ್ ಯಾಕೆ ಸ್ಪೋರ್ಟಿವ್ ಮೈಂಡ್ ಇದೆ ಅವರಿಗೆ ಇನಿಷಿಯಲಿ ತುಂಬ ಹೊನೆಸ್ಟ್ ಆಗಿದ್ದರು ಆಮೇಲೆ ಆಮೇಲೆ ಎಲ್ಲೋ ಒಂದು ಕಡೆ ಅನ್ನೆಸೆಸರಿಯಾಗಿ ಒಪಿನಿಯನ್ಸ್ ಹೇಳೋಕೆ ಶುರು ಮಾಡಿಬಿಟ್ರೇನೋ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಿತ್ತು ಬಟ್ ಅದರ್ವೈಸ್ ಈಸ್ ಅ ಸ್ಪೋ ತುಂಬ ಸ್ಪೋರ್ಟಿವ್ ಮೈಂಡ್ ಇದೆ ಗೇಮ್ಸಲ್ಲಿ ಯಾವತ್ತೂ ತಲೆ ಕೆಡಿಸ್ಕೊಂಡಿದ್ದೆ ಇಲ್ಲ ಟಾಸ್ಕಲ್ಲಿ ಅವರು ಓಕೆ ಅವ್ರಿಗೆ ಏನು ಅವ್ರಿಗೆ ಇದ್ರೇನು ಲೆಟ್ಸ್ ಟೇಕ್ ಇಟ್ ಈಸಿ ಅನ್ನೋ ಥರನೇ ಇದ್ದರು ಸ್ಪೋರ್ಟಿವ್ ಮೈಂಡ್ ಇದೆ ಅವ್ರಿಗೆ ನೆಕ್ಸ್ಟ್ ವೀಕ್ ಇವರು ಎಲಿಮಿನೇಟ್ ಆಗ್ತಾರೆ ಅಂದರೆ ಯಾರು ಮೇ ಬಿ ತುಕಾಲಿ ಆಗ್ಬೋದೇನೋ ಅನಿಸುತ್ತೆ ಅಥವಾ ಆಗ್ಬೋದು ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಆಗ್ಬೋದೇನೋ ಅಂತ ಫೈನಲ್ಗೆ ಹೋಗುವಂಥ ಮೂರು ಕಂಟೆಸ್ಟೆಂಟ್ ಯಾರು ಮೂರು ಜನ ಫೈನಲ್ ಕಾರ್ತಿಕ್ ಸಂಗೀತ ಆ್ಯಂಡ್ ಪ್ರತಾಪ್ ಅನ್ಕೋತೀನಿ ಟ್ರೋಫಿ ಇವ್ರ ಕೈಗೆ ಸಿಗುತ್ತೆ ಅಂದರೆ ಯಾರ ಕೈಗೆ ಒಬ್ಬರೇ ಹೇಳೋದು ಕಷ್ಟ ಬಟ್ ಅಫ್ಕೋರ್ಸ್ ನನಗೆ ನನಗೆ ಯಾಕೆ ಅಂದರೆ ನನಗೆ ಕಾರ್ತಿಕ್ ತಮ್ಮಯ್ಯ ತಮಯ್ಯ ಅಂತ ಹತ್ರ ಆಗಿರೋದ್ರಿಂದ ಆ ಪ್ರೀತಿಯಿಂದ ಹೇಳ್ತಿದ್ದೀನಿ ಸೊ ಕಾರ್ತಿಕ್ ಗೆಲ್ಲಿ ಅಂತ ಫೈಟರ್ ಅಂತ ತೊಗೊಂಡಾಗ ಅಫ್ಕೋರ್ಸ್ ಸಂಗೀತ ಇದ್ದಾರೆ ಸೊ ಪ್ರೀತಿ ಈ ಕಡೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾರ್ತಿಕ್ ಅಂತ ಹೇಳ್ತೀನಿ